ಸದ್ಗುರು ನಮ್ಮ ದೇಶದಲ್ಲಿ ಹಣ ಇರೋರಾತ್ರ ಮತ್ತು ಹೆಚ್ಚು ಹಣ ಸೇರ್ತಾಯಿದೆ ಪ್ಲ್ಯಾಟ್ಫಾರ್ಮ್ನಲ್ಲಿರೋ ಮಕ್ಕಳು ಊಟಕ್ಕೆ ಪರದಾಡ್ತಿದ್ದಾರೆ ಈ ಪರಿಸ್ಥಿತಿ ಯಾವಾಗ ಬದಲಾಗುತ್ತೆ ನನಗೆ ಭಿಕ್ಷುಕರಿಲ್ಲದ ಭಾರತವನ್ನು ನನ್ನ ಜೀವನ ಕಾಲದಲ್ಲಿ ನೋಡಬೇಕು ಅಂತಿದೆ ಇದಕ್ಕೆ ನಾನು ಏನು ಮಾಡಬೇಕು ಜನ ಬಡವರಾಗಿದ್ದಾರೆ ಇದೊಂದು ದುರದೃಷ್ಟಕರ ಸನ್ನಿವೇಶ ದುರದೃಷ್ಟಕರ ಸನ್ನಿವೇಶ ಅಲ್ವಾ ನೀವು ಪ್ಲಾಟ್ಫಾರ್ಮ್ನಲ್ಲಿರೋ ಮಕ್ಕಳು ಅಂದ್ರಿ ಅಲ್ಲಿ ಮಕ್ಕಳು ಹೇಗೆ ಬಂದ್ರು ಅಂತ ನೋಡಬೇಕು ತಾನೆ ಭಿಕ್ಷುಕರೆಲ್ಲರಿಗೂ ನಾಲ್ಕು ಎಂಟು ಮಕ್ಕಳಿದ್ದಾರೆ ಇದು ಯಾಕೆ ಅಂತ ನೋಡಬೇಕು ತಾನೆ ಎಲ್ ನೋಡಿದರೂ ಜನ ತುಂಬಿದ್ದಾರೆ ಇದನ್ನು ಸ್ವಲ್ಪ ಗಮನಿಸಬೇಕು ನೂರು ಕೋಟಿ ಅನ್ನೋದು ಸಾಮಾನ್ಯ ಜನಸಂಖ್ಯೆ ಅಲ್ಲ ನೂರು ಕೋಟಿ ಜನರಿಗೆ ಸಾಕಾಗುವಷ್ಟು ಜಾಗನೂ ಇಲ್ಲ ಬಟ್ಟೆಗಳೂ ಇಲ್ಲ ಕುಡಿಯೋ ನೀರೂ ಇಲ್ಲ ಆಕಾಶಾನೂ ಇಲ್ಲ ಎಲ್ಲಿ ನೋಡಿದರೂ ಜನಜಂಗುಳಿ ನಮಗೆ ಬೇಕಾದಷ್ಟು ಊಟ ಸಿಗುತ್ತಿಲ್ಲ ಬೇಕಾದಷ್ಟು ಮನೆಗಳಿಲ್ಲ ನಮಗೆ ಬಸ್ ರೋಡ್ ಟಾಯ್ಲೆಟ್ ಯಾವುದೂ ಸಾಕಾಗ್ತಾ ಇಲ್ಲ ಅದೇ ತಾನೇ ನಮ್ಮ ಸ್ಥಿತಿ ಮೂಲಭೂತವಾಗಿ ಜನಸಂಖ್ಯೆ ನಮ್ಮ ದೊಡ್ಡ ಸಮಸ್ಯೆ ನಾವು ಸ್ವಲ್ಪ ನಮಗೆ ನಿನ್ನೆ ಸ್ವಾತಂತ್ರ್ಯ ದಿನ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಜನಸಂಖ್ಯೆ ಮೂವತ್ತ್ಮೂರು ಕೋಟಿ ಇತ್ತು ಮೂರು ಪಟ್ಟು ಅರವತ್ತು ವರ್ಷದಲ್ಲಿ ಮೂರು ಪಟ್ಟು ಇನ್ನೂ ಅರವತ್ತು ವರ್ಷದಲ್ಲಿ ಏನು ಮಾಡ್ತಿರೋ ಭಯ ಆಗುತ್ತೆ ಇನ್ನೂರು ಕೋಟಿ ಆಯಿತು ಅಂದ್ಕೊಳ್ಳಿ ಯಾವ ರೀತಿ ಸರ್ಕಾರ ಬಂದರೂ ಎಷ್ಟು ಉದ್ಯಮ ಬೆಳೆಸಿದ್ರು ಎಷ್ಟು ಪ್ರಗತಿ ನಮಗೆ ಬಳಕಾಗುತ್ತಾ ಇನ್ನೊಂದು ಐವತ್ತು ವರ್ಷದಲ್ಲಿ ಇನ್ನೂರು ಕೋಟಿ ಆದ್ವಿ ಅಂದುಕೊಳ್ಳಿ ಅಥವಾ ನೂರು ವರ್ಷದಲ್ಲಿ ಇನ್ನೂರು ಕೋಟಿ ಆಯಿತು ಏನೇ ಮಾಡಿದರೂ ನಿಮಗಿಲ್ಲಿ ಬದುಕಕ್ಕಾಗತ್ತಾ ಮೂಲಭೂತ ಸಮಸ್ಯೆ ನೋಡದೆ ಬರೀ ಮೇಲ್ಮೈ ಸಮಸ್ಯೆ ನೋಡಿದರೆ ಅದು ರಾಜಕೀಯ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಇದು ನನಗೆ ಯಾರೋ ಸ್ವಲ್ಪ ದಿನದ ಹಿಂದೆ ಇಂಟರ್ವ್ಯೂಗೆ ಪ್ರೆಸ್ನವರು ಬಂದರು ಅವರು ಒಂದು ವಿಷಯವನ್ನ ಏನೋ ಅತಿಶಯವಾದ ಮಹಾನ್ ವಿಷಯದ ಥರ ಹೇಳಿದರು ಯಾರೋ ಒಬ್ಬರು ಎಲೆಕ್ಷನ್ಗೆ ನಿಂತಿದ್ದಾರೆ ಅವರು ಒಂದು ರೂಪಾಯಿ ಸಂಪಾದನೆ ಮಾಡಿಲ್ಲ ಇಪ್ಪತ್ತು ಸಾವಿರ ಸಾಲ ಇದೆ ಅದನ್ನು ಅವರಿಗೆ ತೀರಿಸೋಕ್ಕಾಗಿಲ್ಲ ಅವರು ಚುನಾವಣೆಗೆ ನಿಂತಿದ್ದಾರೆ ಎಂತಹ ಮಹಾನ್ ವ್ಯಕ್ತಿ ಅಂತಂದ್ರು ನಾನಂದೆ ಇಪ್ಪತ್ತು ಸಾವಿರ ಸಾಲನೂ ತೀರಿಸೋಕ್ಕಾಗದಿದ್ರೆ ಅವನನ್ನು ನಮ್ಮ ನಾಡಿಗೆ ನಾಯಕನಾಗ್ಸಿದ್ರೆ ಬೇಡ ಆ ಥರದವರು ನಮಗೆ ಬಡತನವನ್ನೇ ಕೊಂಡಾಡೋ ಮನಸ್ಥಿತಿ ಬಂದಿದೆ ನಾವು ಸೋಲನ್ನೇ ಯಶಸ್ಸು ಅಂತ ಹೇಳಲಿಕ್ಕೆ ಶುರು ಮಾಡಿದ್ರೆ ನಮಗೆ ಸೋಲೇ ಆಗುತ್ತೆ ಅಲ್ವಾ ಬಡತನವೇ ಒಳ್ಳೇದು ಅನ್ನೋ ಬೋಧನೆ ನಮಗೆ ಬಹಳ ಆಗಿದೆ ಬಡತನವೇ ಒಳ್ಳೇದು ಅಂತ ನಾವು ಹೆಮ್ಮೆಯಿಂದ ಹೇಳೋದಿಕ್ಕೆ ಆರಂಭಿಸಿದರೆ ಬಡತನದಲ್ಲೇ ಉಳಿತೀವಿ ಅಷ್ಟೆ ಯಾರೋ ಶ್ರೀಮಂತ ಹಣ ಮಾಡ್ತಿದ್ರೆ ಅವರು ನಿಮಗೆ ವಂಚಿಸಿ ಹಣ ಮಾಡ್ತಿದ್ರೆ ಅದಕ್ಕೇನಾದರೂ ಮಾಡಬಹುದು ಅವರು ನ್ಯಾಯವಾಗಿ ದೇಶದ ಕಾನೂನನ್ನ ಪಾಲಿಸ್ಕೊಂಡು ಹಣ ಮಾಡಿದ್ರೆ ಅವರನ್ನು ನೋಡಿ ನೀವು ಕೈ ತಟ್ಟಬೇಕಾ ಇಲ್ಲ ಕಷ್ಟಪಡ್ಬೇಕಾ ಯಶಸ್ಸು ನೋಡಿ ಕೈ ತಟ್ಟಬೇಕಾ ಇಲ್ಲ ಕೆಳಗಿಳಿಯೋದಕ್ಕೆ ನೋಡ್ಬೇಕಾ ಒಬ್ರು ಚೆನ್ನಾಗಿ ಯಶಸ್ವಿಯಾಗಿದ್ದಾರೆ ಅಂದರೆ ಅವರನ್ನು ಕೆಳಗೆಳೆಯೋದಕ್ಕೆ ನೋಡ್ಬೇಕಾ ಇಲ್ಲ ಕೈ ತಟ್ಟಬೇಕಾ ಎಲ್ಲೇ ಆದರೂ ಯಶಸ್ಸನ್ನು ನೋಡಿದ್ರೆ ಮನುಷ್ಯ ತಾನಾಗೆ ಚಪ್ಪಾಳೆ ಹೊಡಿತಾನೆ ಅಲ್ವಾ ಕೈ ತಟ್ಟೆ ಅಲ್ವಾ ಆದ್ದರಿಂದ ಬಡತನ ಹೋಗಬೇಕು ಅಂತಿದ್ರೆ ನಿಮಗೆ ಎಲ್ಲರೂ ಶ್ರೀಮಂತರಾಗಬೇಕು ಅಂತಿದೆ ಅದೇ ತಾನೆ ನಿಮ್ಮ ಆಸೆ ಅದೇ ತಾನೆ ನಿಮಗೆ ದೇಶದಲ್ಲಿ ಬಡತನ ಹೋಗಬೇಕು ಅಂತಿದ್ರೆ ನಿಮ್ಮ ಆಸೆ ಏನು ಎಲ್ಲರೂ ಶ್ರೀಮಂತರಾಗಬೇಕು ಅಂತ ಆದರೆ ನಿಮಗೆ ಶ್ರೀಮಂತರನ್ನು ಕಂಡ್ರೆ ಆಗಲ್ಲ ಇದೇನಿದು ಇದು ಹೇಗಾಗುತ್ತೆ ಅಥವಾ ನಮಗೆ ಶ್ರೀಮಂತರಾದರೆ ಆಗಲ್ಲ ಬಡತನವೇ ಇಷ್ಟ ಹಾಗೇ ಇರ್ತೀವಿ ಅಂದರೆ ಹಾಗಿರಬಹುದು ನಿಮಗೆ ಬಡತನ ಇರಬಾರದು ಶ್ರೀಮಂತರು ಇರಬಾರದು ಇದು ಹೇಗಾಗತ್ತೆ ನಮ್ಮ ಮನಸ್ಸಿನಲ್ಲೆಲ್ಲೋ ಅನಗತ್ಯ ತೊಡಕು ನಾವು ಈ ರೀತಿ ಗೊಂದಲಮಯ ಮನಸ್ಸಿನಿಂದ ಯೋಚನೆ ಮಾಡ್ತಿದ್ರೆ ನಮ್ಮ ಬಾಳು ಗೊಂದಲಮಯವಾಗಿರುತ್ತೆ ನಮಗಿಷ್ಟು ಗೊತ್ತಿದೆ ನಮಗಿರೋ ಭಾರತ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಸುಖವಾಗಿ ಬಾಳಬಹುದು ಅಂತ ಲೆಕ್ಕ ಮಾಡೋಕ್ಕಾಗಲ್ವಾ ಅವರಿಗೆ ಚೆನ್ನಾಗಿ ಬದುಕೋದಿಕ್ಕೆ ಎಷ್ಟು ಬೇಕು ಅಂತ ನೋಡೋಕ್ಕಾಗಲ್ವಾ ನೂರು ಕೋಟಿ ಜನರಿಗೆ ಬೇಕಾಗುವಷ್ಟು ಇಲ್ಲಿ ಇಲ್ಲ ಹಾಗಿದ್ದರೆ ಇದ್ದವರನ್ನ ಸಾಯಿಸಬೇಕಾ ಇಲ್ಲ ಮುಂದಿನ ತಲೆಮಾರಿಗೆ ಸ್ವಲ್ಪ ಕಡಿಮೆ ಮಾಡಬೇಕು ತಾನೆ ಪ್ಲಾಟ್ಫಾರ್ಮ್ನಲ್ಲಿರೋ ಮಗುವನ್ನು ನೋಡಬೇಕು ಹೌದು ಆದರೆ ಪ್ಲಾಟ್ಫಾರ್ಮ್ನಲ್ಲಿ ಅದೇಕೆ ಮಕ್ಕಳು ಎಡೆಬಿಡದೆ ಬರ್ತಾನೆ ಇದ್ದಾರೆ ಅನ್ನೋದನ್ನು ನೋಡಬೇಕು ತಾನೆ ನೋಡೋದು ಬೇಡ್ವಾ ನೋಡೋದು ಬೇಡ್ವಾ ಆಗಲೇ ಬಂದಿರೋ ಮಗುವನ್ನು ನೋಡಿಕೊಳ್ಬೇಕು ಆದರೆ ಯಾಕೆ ಬರ್ತಾನೆ ಇದ್ದಾರೆ ಅಂತ ನೋಡೋದು ಬೇಡವಾ ಏಕ್ ಬಂದಿದ್ದಾರೆ ಅಂತ ಗೊತ್ತಾ ಅರ್ಥ ಆಗಲಿಲ್ವಾ ಅದಕ್ಕೆ ಅಗತ್ಯವಾದ ವಿಜ್ಞಾನ ಎಲ್ಲ ಈಗ ನಮ್ಮ ಬಳಿ ಇದೆ ತಾನೆ ಇದೆ ತಾನೆ ಇದನ್ನು ಯಾರೂ ಮಾತಾಡಲ್ಲ ಯಾಕಂದರೆ ಇದರಲ್ಲಿ ಮತಧರ್ಮ ಸೇರಿದೆ ವೋಟ್ ಸೇರಿದೆ ಏನೇನೋ ಇದೆ ನಾನು ಹೇಗಿದ್ದರೂ ಎಲೆಕ್ಷನ್ ಎಲ್ಲಿಲ್ಲ ಹಾಗಾಗಿ ಎಲ್ಲ ಹೇಳಿಬಿಡ್ತೀನಿ ಯಾವುದೇ ಸಮಸ್ಯೆಯನ್ನಾದರೂ ಗಮನಿಸಬೇಕು ಅಂದರೆ ಸಮಸ್ಯೆಯ ಮೂಲ ಏನು ಈಗಿನ ಸ್ಥಿತಿ ಏನು ಇವತ್ತು ಏನು ಮಾಡಬಹುದು ನಾಳೆ ನಾಡಿದ್ದು ಏನು ಮಾಡಬಹುದು ಅಂತ ನೋಡಬೇಕು ತಾನೆ ನೋಡಬೇಕು ತಾನೆ ನೋಡೋದಿಕ್ಕೆ ನಾವು ತಯಾರಿಲ್ದಿದ್ರೆ ಪರಿಹಾರ ಹೇಗೆ ಬರುತ್ತೆ ಮನುಷ್ಯರು ಕಡಿಮೆ ಆಗಬೇಕು ಇಲ್ಲಾಂದರೆ ಪ್ಲಾಟ್ಫಾರ್ಮ್ ಬಿಡಿ ರೈಲಿನ ಹಳಿ ಮೇಲೂ ಮಕ್ಕಳಿರ್ತಾರೆ ಪ್ಲ್ಯಾಟ್ಫಾರ್ಮ್ ಅಷ್ಟೇ ಅಲ್ಲ ಆದರೆ ಈಗಿರೋ ಮಕ್ಕಳಿಗೆ ಏನು ಮಾಡಬೇಕು ಅದು ನಮಗೆ ಮಾಡೋಕ್ಕಾಗತ್ತೆ ಆಗಲ್ಲ ಅಂತೇನಿಲ್ಲ ಅಷ್ಟು ಸಾಮರ್ಥ್ಯ ಇದೆ ನಮಗೆ ರಾಜ್ಯ ಇಡೀ ಹುಡುಕಿದ್ರೆ ಹಿಂದು ಮುಂದು ಇಲ್ಲದ ಅನಾಥ ಮಕ್ಕಳು ಎಷ್ಟಿದ್ದಾರೆ ಹತ್ತು ಸಾವಿರ ಇರಬಹುದಾ ಐವತ್ತು ಸಾವಿರ ಇರಬಹುದಾ ಐವತ್ತು ಸಾವಿರ ಮಕ್ಕಳನ್ನು ನಮಗೆ ನೋಡ್ಕೊಳೋಕ್ಕಾಗಲ್ವಾ ಖಂಡಿತ ಆಗುತ್ತೆ ಅದೇನು ದೊಡ್ಡ ಕೆಲಸ ಅಲ್ಲ ಆದರೆ ಈ ಸಮಸ್ಯೆ ನಿಲ್ಲದೆ ಬರ್ತಾನೆ ಇರೋದ್ರಿಂದ ಯಾರೂ ಗಮನಿಸ್ತಿಲ್ಲ ಎಷ್ಟು ಅಂತ ಮಾಡೋಕ್ಕಾಗತ್ತೆ ಎಷ್ಟು ಪರಿಹರಿಸಿದ್ರೂ ಸಮಸ್ಯೆ ಹುಟ್ಟಿಸೋದು ಹುಟ್ಟಿಸ್ತಾನೇ ಇದ್ದಾರೆ ಎಷ್ಟು ಮಾಡಕ್ಕಾಗತ್ತೆ ಅಂತ ಜನ ಹಿಂದಡಿ ಇಡ್ತಿದ್ದಾರೆ ಮೊದಲು ಸಮಸ್ಯೆಯ ಮೂಲವನ್ನು ಕಡಿಮೆ ಮಾಡಿದರೆ ಈಗಿರೋ ಸಮಸ್ಯೆಯನ್ನು ಗಮನಿಸಬಹುದು ಆಗಲ್ಲ ಅಂತೇನಿಲ್ಲ ಹಾಗಾದರೆ ಹಣ ಸಂಪಾದಿಸಿದ್ರೆ ಸುಮ್ಮನೆ ಅದ್ರ ಮೇಲೆ ಕೂರ್ಬೇಕಾ ಹಣ ಸಂಪಾದಿಸಿದ್ರೆ ಅದರಿಂದ ಕೆಲಸಗಳನ್ನು ಹುಟ್ಟಿಸಬಹುದು ಜನರಿಗೆ ಹಣ ಕೊಡಬೇಡಿ ಕೊಟ್ಟರೆ ಒಂದಿನದಲ್ಲಿ ಖರ್ಚು ಮಾಡಿ ಮತ್ತೆ ನಾಳೆ ಭಿಕ್ಷೆಗೆ ಬರ್ತಾರೆ ಸಂಪಾದಿಸಿದ್ದನ್ನೆಲ್ಲ ಕೊಟ್ರೆ ನಾಳೆ ಮತ್ತೆ ಭಿಕ್ಷೆಗೆ ಬರ್ತಾರೆ ಹಣ ಕೊಡಬೇಡಿ ಕೆಲಸ ಕೊಟ್ಟರೆ ಏನೋ ಮಾಡಿಸಬಹುದು ಸ್ಕೂಲು ಕಾಲೇಜು ಕಟ್ಟಿಸಬಹುದು ಇಂಡಸ್ಟ್ರಿ ಮಾಡಬಹುದು ಏನೋ ಮಾಡಿದರೆ ಹತ್ತು ಜನ ಸೇರಿ ಊಟ ಮಾಡ್ತಾರೆ ನೀವು ಊಟ ಮಾಡೋಕ್ಕೂ ನಾಲ್ಕು ಜನ ಬೇಕು ತಾನೆ ಬೆಳೆ ಬೆಳೆಯೋದಕ್ಕೆ ಮಾರೋದಿಕ್ಕೆ ಅಡಿಗೆ ಮಾಡೋಕ್ಕೆ ಎಲ್ಲದಕ್ಕೂ ಹತ್ತು ಜನ ಬೇಕು ತಾನೆ ಆದರೆ ನೀವು ಚೆನ್ನಾಗಿ ತಿಂದರೆ ಒಳ್ಳೇದಿತ್ತಾನೆ ಒಳ್ಳೇದಿತ್ತಾನೆ ನೀವೆಲ್ಲ ಊಟ ಬಿಟ್ರೆ ವ್ಯಾಪಾರ ಎಲ್ಲ ಹೋಗ್ಬಿಡತ್ತೆ ನೀವೆಲ್ಲ ಊಟ ಮಾಡ್ತಿರೋದ್ರಿಂದ ತಾನೆ ವಹಿವಾಟೆಲ್ಲ ಆಗ್ತಿರೋದು ಹೌದು ತಾನೆ ಅದರಿಂದ ಯಶಸ್ವಿಯಾಗಿರೋದೆಲ್ಲ ಯಾವಾಗಲೂ ತಪ್ಪು ಅಂತ ಅಂದ್ಕೋಬೇಡಿ ಎಲ್ಲರಿಗೂ ಯಶಸ್ಸು ಸಿಗಬೇಕು ಅಂತ ನೋಡಬಹುದು ಒಬ್ಬರಿಗೆ ಮಾತ್ರ ಸಿಕ್ಕಿದೆ ಮಿಕ್ಕವರಿಗೆ ಕೋಪ ಬರ್ತಿದೆ ಕೋಪ ಅಲ್ಲ ಸಾಮರ್ಥ್ಯ ಬೇಕು ಯಶಸ್ಸನ್ನು ನೋಡಿ ಕೋಪ ಅಲ್ಲ ಸಾಮರ್ಥ್ಯ ಬರಬೇಕು ತಾನೆ ಅವರು ಸಮರ್ಥರಾಗಿ ಕೆಲಸ ಮಾಡಿದ ಥರ ನಾವು ಮಾಡಬೇಕು ಅಂತ ಅನ್ನಿಸ್ಬೇಕು ತಾನೆ ಕೋಪ ಬಂದು ಏನು ಪ್ರಯೋಜನ ಸರಿ ಅವರನ್ನ ಕೆಳಗೆಳೆದ್ವಿ ಅಂದ್ಕೊಳ್ಳಿ ಎಲ್ಲರೂ ಬಡವರಾಗ್ತಾರೆ ಊರಲ್ಲಿ ಹತ್ತು ಶ್ರೀಮಂತರಿದ್ದಾರೆ ಅಂದ್ಕೊಳ್ಳಿ ನಮಗವ್ರನ್ನ ನೋಡಿ ಕೋಪ ಬಂತು ಅವರನ್ನ ಹೊಡೆದು ಎಲ್ಲ ಕಸಿದುಕೊಂಡು ಎಲ್ರಿಗೂ ಹಂಚಿದ್ವಿ ಈಗೇನಾಯ್ತು ಊರಿಡಿ ಬಡವರಾದರು ಸಾಮರ್ಥ್ಯ ನೋಡಿ ಯಶಸ್ಸು ನೋಡಿ ನಾವೂ ಸಮರ್ಥರಾಗಬೇಕು ಅನ್ನೋ ಆಸೆ ಬರಬೇಕು ಕೋಪ ಅಲ್ಲ ಕೋಪ ಬಂದರೆ ಸಾಮರ್ಥ್ಯ ಯಶಸ್ಸನ್ನು ಅಳಿಸಿ ಹಾಕ್ತೀವಿ